ಆತನಿಗೆ ದುಡ್ಡಿನ ಧಿಮಾಕು, ಕಂಠಪೂರ್ತಿ ಕುಡಿದು ನಂದಿ ರೋಡ್ ಅನ್ನೋ ಥರ ಅಡ್ಡಾದಿಡ್ಡಿ ಕಾರು ಡ್ರೈವ್ ಮಾಡ್ತದ. ಕಾನೂನಿಗಿಂತ ನಾವೇ ದೊಡ್ಡವರು ಅನ್ನೋ ಭ್ರಮೆ ಪೊಲೀಸರಿಗೂ ಆವಾಸ್ ಹಾಕುವಂತೆ ಮಾಡಿತ್ತು. ಆತ ಯಾರು, ಅವನ ರಂಪಾಟ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಬನ್ನಿ ಸರ್, ಏನಾಗತ್ತೆ ನೋಡಿ ಈಗ. ಅದೇನ್ ಹಾರಾಟ, ಅದೇನ್ ಹೀರಾಟ, ಕುಡಿದ ಅಮಲು ನೆತ್ತಿಗೇರಿದೆ, ನೆಟ್ಟಗೆ ನಿಂತ್ಕೊಳ್ಳೋಕು ಆಗ್ತಿಲ್ಲ. ಪೊಲೀಸರಿಗೂ ಧಮಕಿ ಹಾಕ್ತಿದ್ದಾನೆ. ಬನ್ನಿ ನೋಡ್ಕೊಳ್ಳಿ ಏನಾಗತ್ತೆ, ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಕುಡಿದ ಮತ್ತಿನಲ್ಲಿ ಫ್ಯಾಷನ್ ಡಿಸೈನರ್ ಪುತ್ರನ ರಂಪಾಟ. ಹಾರ್ನ್ ಮಾಡಿದ್ದಕ್ಕೆ ಗೆರೆಕ್, ಪೊಲೀಸರಿಗೂ ಅವಾಸ್. ರಸ್ತೆಯಲ್ಲಿ ರಂಪಾಟ ಮಾಡ್ತಿರೋ ಇವನ ಹೆಸರು ಮ್ಯಾಡಮ್ ಬಿದ್ದಪ್ಪ, ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿದ್ದಪ್ಪರ ಪುತ್ರ. ಅಕ್ಟೋಬರ್ 25ರ ರಾತ್ರಿ 10 ಗಂಟೆ ಹೊತ್ತು ಯಲಹಂಕ ನ್ಯೂಟೌನ್ನ ರೈಲ್ ಫ್ಯಾಕ್ಟರಿ ಬಳಿ ಮ್ಯಾಡಮ್ ಗಂಟು ಪೂರ್ತಿ ಕುಡಿದು ಅಡ್ಡಾದಿಡ್ಡಿ ಕಾರು ಚಲಾಯಿಸುತ್ತಿದ್ದ. ಇವನ ಕಾರಿನ ಹಿಂದೆ ಬರ್ತಿದ್ದ ರಾಹುಲ್ ಎಂಬಾತ ದಾರಿ ಕೊಡಿ ಅಂತ ಹಾರ್ನ್ ಮಾಡಿದ್ದ. ಇಷ್ಟಕ್ಕೆ ರುಚಿಗೆದ್ದ ಆಡಮ್ ಕಾರು ಅಡ್ಡಗಟ್ಟಿ ರಾಹುಲ್ ಜೊತೆ ಗಲಾಟೆಗೆ ಇಳಿದಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೂ ಮುಂದಾಗಿದ್ದ. ಬನ್ನಿ ಬನ್ನೋಡು, ಬನ್ನಿ ನೋಡ್ಕೊಳ್ಳಿ ಏನಾಗತ್ತೆ, ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ. ಆಡಮ್ ರಂಪಾಟಕ್ಕೆ ಬೇಸತ್ತ ರಾಹುಲ್ ಪೊಲೀಸರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಖಾಕಿ ಆಡಮ್ ಬಿದ್ದಪ್ಪನ ಕಂಟ್ರೋಲ್ ಮಾಡುವಷ್ಟರಲ್ಲಿ ಸುಸ್ತಾಗಿ ಹೋಗಿದ್ರು. ಪೊಲೀಸರ ಜೊತೆ ವಾಗ್ವಾದ ಕೇಳಿದ ಆಸಾಮಿ ಧಮಕಿ ಹಾಕಿ ಬೀದಿಯಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದ. ಬಹಳ ರ್ಯಾಶ್ ಆಗಿ ಒಬ್ಬ ಗಾಡಿ ಡ್ರೈವ್ ಮಾಡ್ತಾನೆ. ಬಿ ಎಂ ಎಸ್ ಐ ಟಿ ಯಲಹಂಕ ಹತ್ರ ರ್ಯಾಶ್ ಆಗಿ ಗಾಡಿ ಡ್ರೈವ್ ಮಾಡಿದ್ದಕ್ಕೆ ಹಿಂದೆ ಬರ್ತಾ ಮುಂದೆ ಹೋಗ್ತಾ ಇದ್ದ ಒಬ್ಬ ಗಾಡಿ ಅವನು ರಾಹುಲ್ ಅಂತ ಹೇಳ್ಬಿಟ್ಟು, ಅವ್ನು ಇವ್ನು ಯಾಕೆ ಹಿಂಗೆ ರ್ಯಾಶ್ ಆಗಿ ಓಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮತ್ತೆ ಅಡ್ಡ ಬಂದಿರೋ ಕಾರಣ ಅಂತ ಅವನಿಗೆ ಹಾರ್ನ್ ಮಾಡ್ತಾನೆ. ಅವ್ನು ಹಾರ್ನ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಸಿಟ್ಟಾಗ್ಬಿಟ್ಟು ಯಾರು ರ್ಯಾಶ್ ಆಗಿ ಓಡಿಸ್ತಾ ಇದ್ದ ಗಾಡಿನ ಅವ್ನು ಇವ್ನು ಗಾಡಿಗೆ ಅಡ್ಡ ಹಾಕ್ಬಿಟ್ಟು ಇಳಿದ್ಬಿಟ್ಟು ಅವ್ನ ಜೊತೆ ಜಗಳ ತೆಗ್ದು ನಾನು ಬಹಳ ಪವರ್ಫುಲ್ ಇದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ಮುಗಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಜಗಳ ಆಡಿದ್ದಾನೆ. ಪೊಲೀಸರು ಆಡಮ್ನ ಎತ್ತಾಕಿಕೊಂಡು ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ. ರಾಹುಲ್ ದೂರಿನ ಮೇರೆಗೆ ಕೇಸ್ ದಾಖಲಿಸಿಕೊಂಡು ಆಡಮ್ನನ್ನ ಅರೆಸ್ಟ್ ಮಾಡಿದ್ದಾರೆ, ಕಾರನ್ನ ಸೀಸ್ ಮಾಡಿದ್ದಾರೆ. ರಾಜಪ್ಪಜಿ ನಾಯಕ್, ಟಿವಿ 9, ಬೆಂಗಳೂರು.